ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಸೊಂಡೇಕುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಉಲ್ಲೇಗೌಡನ ಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆ ವತಿಯಿಂದ 2022-23 ಸಾಲಿನ ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿತ್ತು. ಸುಮಾರು ವರ್ಷಗಳಿಂದ ಉತ್ತಮ ಫಲಿತಾಂಶ ನೀಡುವುದರ ಜೊತೆಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತ ವಿದ್ಯಾರ್ಥಿಗಳನ್ನು ಜನಪ್ರತಿನಿಧಿಗಳಿಂದ ಹಿಡಿದು ಡಾಕ್ಟರ್ಸ್ಗಳವರೆಗೆ, ಶಿಕ್ಷಕರಿಂದ ಹಿಡಿದು ಒಳ್ಳೊಳ್ಳೆ ಸಾಹಿತಿಗಳವರೆಗೆ ಕೊಡುಗೆ ನೀಡಿರುವ ಉಲ್ಲೇಗೌಡನಹಳ್ಳಿ ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕ್ರೀಡೆಗಳಲ್ಲೂ ಸಹ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಸಹಕಾರಿಯಾಗಿದೆ. ಇನ್ನು ಶಾಲಾ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಇತಿಹಾಸ ತಜ್ಞರಾದ ಡಾಕ್ಟರ್ ಎಚ್ಎಸ್ ಗೋಪಾಲ್ ರಾವ್ ಅವರನ್ನು ಆಹ್ವಾನಿಸಲಾಗಿತ್ತು. ಜೊತೆಗೆ ಉಲ್ಲೇಗೌಡನ ಹಳ್ಳಿಯ ಮುಖ್ಯ ರಸ್ತೆಗೆ ಡಾಕ್ಟರ್ ಎಚ್ಎಸ್ ಗೋಪಾಲ್ ರಾವ್ ಅವರ ಹೆಸರನ್ನು ಇಡುವ ಅಭಿಲಾಷೆ ನಮ್ಮದಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ದೊಡ್ಡಮನೆ ವೆಂಕಟೇಶ್ ತಿಳಿಸಿದ್ರು. ನಾನೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಬಹಳ ಖುಷಿ, ಬಹಳ ಹೆಮ್ಮೆ ನಮ್ಮ ಶಾಲೆಯನ್ನು ಕಂಡ್ರೆ. ಯಾಕೆಂದ್ರೆ ನಾನು ವೇದಿಕೆ ಮೇಲೆ ಹೇಳಿದಂಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಒಳಗೆ ಕ್ರೀಡಾ ಒಳಗೆ ಬಾಲ್ ಬೆಳವಣಿಗೆ ಸ್ಪರ್ಧೆ ಒಳಗೆ ಇಲ್ಲಿವರೆಗೂ ಯಾರು ಸೋಲ್ಸಿರ್ತಕ್ಕಂತಹ ಇತಿಹಾಸನೇ ಇಲ್ಲ. ಅದರಿಂದ ಬಹಳ ಹೆಮ್ಮೆ ಇದೆ. ಹಲವಾರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ, ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರ ತಂಡ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಾಲೆ ಆಡ್ತಾ ಇದೆ ಅನ್ನೋದಕ್ಕೆ ನಮಗೆ ಬಹಳ ಖುಷಿ ಇದೆ. ನಮ್ಮ ಗ್ರಾಮದ ಹೆಸರನ್ನ ರಾಜ್ಯ ಮಟ್ಟದಲ್ಲಿ ಉಲ್ಲೇಖನೀಯವಾಗಿ ಗುರುತಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಎಚ್ಎಸ್ ಗೋಪಾಲ್ ರಾವ್ ಸಹ ಒಂದು ಕಾರಣ. ಅದರಿಂದ ಅವೊಂದು ನಮ್ಮ ಒಂದು ಗ್ರಾಮದ ಒಂದು ಮುಖ್ಯ ರಸ್ತೆಗೆ ಅವರ ಹೆಸರನ್ನ, ಯಾಕೆಂದ್ರೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಅವ್ರನ್ನ ನೋಡ್ತಾ ಇದ್ದೀವಿ. ಮುಂದಿನ ಪೀಳಿಗೆ ಎಚ್ ಎಸ್ ಗೋಪಾಲ್ ರಾವ್ ಅವರು ಯಾರು ಅಂತ ತಿಳಿಸ್ಕೋಬೇಕು ಅಂದ್ರೆ ನಾವು ಅವ್ರನ್ನ ಹೆಸರನ್ನ ಅಜರಾಮರ ಉಳಿಸಬೇಕು. ಅದರಿಂದ ಈ ಒಂದು ನಿರ್ಧಾರವನ್ನ ಗ್ರಾಮಸ್ಥರ ಪರವಾಗಿ ತಗೊಂಡಿದ್ದೀವಿ. ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, ಇಒಗಳಾಗಿದ್ದಾರೆ, ಲಾಯರ್ ಆಗಿದ್ದಾರೆ, ಪಿಡಿಒಗಳಾಗಿದ್ದಾರೆ. ಈ ಸ್ಕೂಲ್ ಸಾಧನೆ ಆಮೇಲೆ ಪ್ರತಿಯೊಂದು ಸ್ಪೋರ್ಟ್ಸ್ ಅಲ್ಲೂ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡಿದ್ದಾರೆ ಬ್ಯಾಡ್ಮಿಂಟನ್ ಅಲ್ಲಿ. ಈ ವರ್ಷನೂ ಸಹ ರಾಜ್ಯ ಮಟ್ಟದಲ್ಲಿ ಇಂಥ ಮಹನೀಯರ ಹೆಸರನ್ನು ಇಡೋದ್ರಿಂದ ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿದೆ ಮತ್ತು ಶತಶತಮಾನಗಳ ಕಾಲ ಅವರ ಹೆಸರು ಉಳಿಯಲಿದೆ ಎಂದು ಉಲ್ಲೇಗೌಡನಹಳ್ಳಿಯ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಸಂಪತ್ ಕುಮಾರ್ ತಿಳಿಸಿದ್ರು. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗ್ಲ. ಸತತವಾಗಿ ನಮ್ಮ ಶಾಲೆ ರಾಷ್ಟ್ರ ಮಟ್ಟವನ್ನ, ರಾಜ್ಯ ಮಟ್ಟವನ್ನ ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ವಿಶೇಷವಾಗಿ ಪ್ರತಿನಿಧಿಸ್ತಾ ಬರ್ತಾ ಇದೆ. ಅದಕ್ಕೆ ಈ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಹಿರಿಯ ವಿದ್ಯಾರ್ಥಿಗಳು ಅದಕ್ಕೆ ತಮ್ಮದೇ ಆದಂತಹ ಪರಂಪರೆಯನ್ನ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು ಇದಕ್ಕೆ ಕಾರಣೀಭೂತ ಆಗಿದೆ. ಇವತ್ತಿಗೂ ಕೂಡ ಮಕ್ಕಳುಗಳು ಬೆಳಿಗ್ಗೆ ಸಂಜೆ ನಮ್ಮಲ್ಲಿ ಕಟ್ಟಿರ್ತಕ್ಕಂಥ ನೆಟ್ 365 ಡೇಸು ಕೂಡ ನಮ್ಮಲ್ಲಿ ನೆಟ್ ಅನ್ನ ಕಟ್ಟೇ ಇರ್ತೀವಿ. ಸಾವು ನಾವು ಕಟ್ಟದಂತ ನೆಟ್ ಅನ್ನ ಬಿಚ್ಚದೇ ಇಲ್ಲ. ಆ ಮಟ್ಟದಲ್ಲಿ ಇಲ್ಲಿ ಕ್ರೀಡೆಗೆ ಪ್ರೀತಿಯ ಉತ್ಸಾಹ ಇರೋದ್ರಿಂದ ಈ ತರದೆಲ್ಲ ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ನನ್ನ 7 ಜನ್ಮದ ಪುಣ್ಯ ಅಂತ ಅನ್ಸುತ್ತೆ.
ವಿಶೇಷವಾಗಿ ಯಾಕೆ ಅಂದ್ರೆ ನಾನು ಭಾವುಕತೆಗೆ ಒಳಗಾಗ್ಬಿಡ್ತೀನಿ ಈ ಮಾತನ್ನ ನೀವು ಪ್ರಶ್ನೆ ಕೇಳಿದಾಗ. ಈ ಜನಗಳ ಪ್ರೀತಿಯನ್ನ ನೋಡಿದಂಥ ಸಂದರ್ಭದಲ್ಲಿ ಇದೊಂದು ಪುಣ್ಯ ಭೂಮಿಗೆ ಬಂದಿದ್ದೀನಿ, ಈ ಊರಿನ ಮಣ್ಣನ್ನ ಕಣ್ಗೊತ್ಕೊಂಡು ಕೆಲಸ ಮಾಡ್ತೀನಿ.